ಮುಂಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಗುಜರಾತ್ ಮಾಡೆಲ್ ನಮ್ಮ ರಾಜ್ಯದಲ್ಲೂ ಕೂಡ ಫಿಕ್ಸ್ ಆಗಿರುವಂತದ್ದು ಸಂಘ ಪರಿವಾರದಿಂದ ದೆಹಲಿ ವರಿಷ್ಠರಿಗೆ ಸಂದೇಶ ರವಾನಿಸಲಾಗಿದೆ ಕರ್ನಾಟಕದಲ್ಲೂ ಕೂಡ ಗುಜರಾತ್ ಮಾಡೆಲ್ ಅನುಸರಿಸಿ ಅನ್ನೋ ಒಂದು ಸಂದೇಶ ರವಾನಿಯಾಗಿದೆ ಹೈಕಮಾಂಡ್ ವರಿಷ್ಠರಿಗೆ ಉತ್ಸಾಹಿ ಮುಖಗಳಿಗೆ ಹೆಚ್ಚಿನ ಮನ್ನಣೆ ನೀಡಿ ಚುನಾವಣೆಯಲ್ಲಿ ಯುವಜನರಿಗೆ ಹೆಚ್ಚಿನ ಟಿಕೆಟ್ ಅನ್ನು ನೀಡಿ ಹಿರಿಯರನ್ನ ಪಕ್ಷ ಸಂಘಟನೆಗೆ ಮಾರ್ಗದರ್ಶನಕ್ಕೆ ಬಳಸಿಕೊಳ್ಳಿ ಹೊಸ ಮುಖಗಳಿಗೆ ಯುವಜನರಿಗೆ ಹೆಚ್ಚಿನ ಟಿಕೆಟ್ ಅನ್ನು ನೀಡಿ ಅವಕಾಶವನ್ನ ನೀಡಿ ಅನ್ನೋ ಒಂದು ಸೂಚನೆ ಕರ್ನಾಟಕದಲ್ಲಿ ಪಕ್ಷಕ್ಕೆ ಹಲವು ಆರೋಪಗಳು ಮೆತ್ತಿಕೊಂಡಿವೆ ಇದರಿಂದ ಹೊರಬರಬೇಕಾದರೆ ಪ್ರಾಮಾಣಿಕ ಯುವಕರಿಗೆ ಮಣೆ ಹಾಕಬೇಕಾಗುತ್ತೆ ಬಿಜೆಪಿ ವರಿಷ್ಠರನ್ನ ತಲುಪಿದ ನಾಗಪುರ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ಪ್ರದಾ ಕಚೇರಿಯ ಸಂದೇಶ ಹೀಗಾಗಿ ರಾಜ್ಯದಲ್ಲೂ ಗುಜರಾತ್ ಮಾಡೆಲ್ ಬಹುತೇಕ ಖಚಿತ ಹಿರಿಯರಿಗೆ ಟಿಕೆಟ್ ಮಿಸ್ ಹೊಸಬರಿಗೆ ಮಣೆ ಹಾಕತಾ ಆಗಾದ್ರೆ ಹೈಕಮಾಂಡ್ ಸಂಘ ಪರಿವಾರದ ಸಲಹೆಯಂತೆಯೇ ಯುವಕರಿಗೆ ಟಿಕೆಟ್ ಹಾಗಾದ್ರೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಈಶ್ವರಪ್ಪ ರವೀಂದ್ರನಾಥ್ ತಿಪ್ಪಾರೆಡ್ಡಿ ಪರಣ್ಣ ಮುನವಳ್ಳಿ ವೆಂಕಟರೆಡ್ಡಿ ಮುದ್ನಾಳ್ ಹಾಲಪ್ಪ ಆಚಾರ್ ನಿಂಬಣ್ಣವರ್ ಇದರ ಜೊತೆಗೆ ಸೋಮಲಿಂಗಪ್ಪಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಮಾಯಕೊಂಡ ಲಿಂಗಣ್ಣ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪಗೂ ಕೂಡ ಕೋಕ್ ಕೊಡುವ ಸಾಧ್ಯತೆ ಈ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಇರುವಂತದ್ದು ಸಿಗಾಗ್ಲೇ ಗುಜರಾತ್ನಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಇದಕ್ಕೆ ಮೇನ್ ಅಜೆಂಡಾ ಏನಪ್ಪ ಅಂದ್ರೆ ಹೊಸಬರಿಗೆ ಮಣೆ ಹಾಕಿದೆ ಅನ್ನೋ ಒಂದು ವಿಚಾರ ಇದನ್ನ ರಾಜ್ಯದಲ್ಲೂ ಕೂಡ ಮಾಡೋದಕ್ಕೆ ಹೊರಟಿರುವಂತದ್ದು ಈಗಾಗಲೇ ಹೈಕಮಾಂಡ್ ವರಿಷ್ಠರಿಗೆ ಸೂಚನೆ ಕೂಡ ಸಿಕ್ಕಿದೆ ಹಾಗಾದ್ರೆ ಕೋಕು ಕೊಡ್ತಾರಾ ಹಿರಿಯರಿಗೆ ಪಕ್ಷ ಸಂಘಟನೆಗೆ ಮಾತ್ರ ಬಿಟ್ಬಿಟ್ಟು ಹೊಸಬರಿಗೆ ಮಣೆ ಹಾಕತ್ತಾ ಬಿಜೆಪಿ ಅನ್ನೋ ವಿಚಾರ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ ರೂಪೇಶ್ ನಾವು ನೋಡ್ತಿದೀವಿ ಈಗ ಗುಜರಾತ್ ಒಂದು ಗೆಲುವಿನ ಖುಷಿಯಲ್ಲಿ ಅದು ಭರ್ಜರಿ ಗೆಲುವಿನ ಖುಷಿಯಲ್ಲಿ ಬಿಜೆಪಿ ಇದೆ ಸೋ ಇದಕ್ಕೆ ಮಾಡೆಲ್ ಇದ್ದಿದ್ದು ಹಿರಿಯರಿಗೆ ಪಕ್ಷ ಸಂಘಟನೆಗೆ ಬಿಟ್ಟು ಹೊಸಬರಿಗೆ ಮಣೆ ಹಾಕಬೇಕು ಯುವಕರಿಗೆ ಚಾನ್ಸ್ ಕೊಡಬೇಕು ಅನ್ನೋದು ಸೋ ಸಕ್ಸಸ್ ಆಗಿದೆ ಗುಜರಾತ್ನಲ್ಲಿ ಅದನ್ನೇ ಕರ್ನಾಟಕದಲ್ಲೂ ಮಾಡ್ತಾರೆ ಹಾಗಾದ್ರೆ ಅಂತ ವಿದ್ಯೆಯಲ್ಲಿ ಬಹುಮುಖ್ಯವಾಗಿ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಗುಜರಾತ್ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಕೂಡ ಅನುಷ್ಠಾನ ಮಾಡ್ತಾರೆ ಅಂತೇಳಿ ಆದ್ರೆ ಎಲ್ಲಾ ಮೂಲಗಳು ಹೇಳ್ತಾ ಇದಾವೆ ಮಾಡೋದು ಪಕ್ಕ ಅಂತೇಳಿ ಯಾಕಂದ್ರೆ ಗುಜರಾತ್ ಮಾಡೆಲ್ ಅನುಸರಿಸಿ ಸಾಕಷ್ಟು ಸಕ್ಸಸ್ ಬಿಜೆಪಿ ಆಗಿರ್ತಕ್ಕಂಥದ್ದು ಹೀಗಾಗಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಬಿಜೆಪಿ ಪಡೆದುಕೊಂಡಿದೆ ಹೀಗಾಗಿ ಅದನ್ನ ಕರ್ನಾಟಕ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ನೆಗೆಟಿವ್ ಇದೆ ಹೀಗಾಗಿ ಅದನ್ನ ಪಾಸಿಟಿವ್ ಮಾಡಿಕೊಂಡು ಅಧಿಕಾರಕ್ಕೆ ಬರಕ್ಕೆ ಇದು ಸಹಾಯಕ ಆಗಬಹುದು ಅಂತ ಹೇಳಿ ಚಿಂತಿಸಿಕೊಂಡಿದೆ ಯಾಕಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಹಿರಿಯ ಶಾಸಕರುಗಳು ಏನಿದ್ದಾರೆ ಆ ಸಚಿವರುಗಳಿದ್ದಾರೆ ಇವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಮತ್ತೆ ಒಂದಿಷ್ಟು ಪಕ್ಷ ಸಂಘಟನೆ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಯುವಕರಿಗೆ ಮಣೆ ಹಾಕಬೇಕು ಈ ಮೂಲಕ ಯುವಕರನ್ನು ಹೆಚ್ಚು ಹೆಚ್ಚು ಪಕ್ಷಕ್ಕೆ ಸೆಳಿಬೇಕು ಅನ್ನೋಂತ ಯೋಜನೆಗಳು ಚಿಂತನೆಗಳು ನಡೀತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಒಂದಿಷ್ಟುಗಳ ಹೆಸರುಗಳು ಕೂಡ ಪವರ್ ಟಿವಿಗೆ ಲಭ್ಯವಾಗಿದೆ ಯಾಕಂದ್ರೆ ಇಲ್ಲಿ ಈಗಾಗಲೇ ನಾಗ್ಪುರದಿಂದ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗಿದೆ ಹೀಗಾಗಿ ಒಂದಿಷ್ಟು ಪಟ್ಟಿ ಕೂಡ ಪವರ್ ಟಿವಿಗೆ ಸಿಗ್ತಾ ಇದೆ ಯಾಕಂದ್ರೆ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇವರೆಲ್ಲರಿಗೂ ಕೂಡ ಟಿಕೆಟ್ ಮಿಸ್ ಆಗಬಹುದು ಅಂತ ಹೇಳಿ ಯಾಕಂದ್ರೆ ವಯಸ್ಸಿನ ಆಧಾರದ ಮೇಲೆ ಸಂಘಟನಾತ್ಮಕ ಚಾತುರ್ಯದ ಆಧಾರದ ಮೇಲೆ ಎಲ್ಲಾ ಪಟ್ಟಿಗಳು ನಿರ್ಧಾರ ಆಗುತ್ತೆ ಬಹುಮುಖ್ಯವಾಗಿ ಹೆಸರು ಕೇಳಬರ್ತಿದ್ದು ಈಶ್ವರಪ್ಪನವರು ಈಶ್ವರಪ್ಪನವರು ಈಗಾಗಲೇ ಸಾಕಷ್ಟು ಪಕ್ಷದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಆರೋಪ ಹೊತ್ತುಕೊಂಡು ರಾಜೀನಾಮೆ ನೀಡಿದ್ದಾರೆ ಅವರನ್ನ ಪಕ್ಷ ಸಂಘಟನೆಗೋಸ್ಕರವಾಗಿ ಬಳಸ್ಕೊಳ್ಬೇಕು ಅಂತ ಚರ್ಚೆಗಳಾಗ್ತಾ ಇದೆ ಸಚಿವ ಮಾಜಿ ಸಚಿವರ ಗಂಟು ಪಟ್ಟಿಯಲ್ಲಿ ಅವರಿದ್ದಾರೆ ಅದೇ ರೀತಿಯಾಗಿ ರವೀಂದ್ರನಾಥ್ ಇರ್ಬೋದು ತಿಪ್ಪಾರೆಡ್ಡಿ ಇರ್ಬೋದು ಇಲ್ಲ ಹೀಗಾಗಿ ಪರಣ್ಣ ಮುನವಳ್ಳಿ ವೆಂಕಟರೆಡ್ಡಿ ಮುದ್ನಾಳ್ ಆಚಾರ್ ಹಾಲಪ್ಪ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ
ಅದೇ ರೀತಿಯಾಗಿ ಸೋಮಲಿಂಗಪ್ಪ ಮತ್ತೆ ಸಿಎಂ ನಿಂಬಣ್ಣನವರು ಇವರೆಲ್ಲರ ಹೆಸರು ಕೂಡ ಈಗ ಚಾಲ್ತಿಗೆ ಬರ್ತಾ ಇದೆ. ಹೀಗಾಗಿ ಇವರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಇವ್ರನ್ನೆಲ್ಲರನ್ನು ಕೂಡ ಹಿರಿಯರಿದ್ದಾರೆ, ಇವ್ರನ್ನ ಇವರ ಸಾಮರ್ಥ್ಯವನ್ನ ಪಕ್ಷ ಕಡೆಗಣಿಸೋದಲ್ಲ, ಇವರಿಗೆ ಟಿಕೆಟ್ ಕೊಡದೆ ಇವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳೋದು. ಹೀಗಾಗಿ ಒಂದೇ ಕ್ಷೇತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮೀಕರಣ ಹಾಕೊಂಡು ಇವರಿಗೆ ಬೇರೆ ಬೇರೆ ಜವಾಬ್ದಾರಿ ನೀಡೋದು, ಟಿಕೆಟ್ ಮಾತ್ರ ಯುವಕರಿಗೆ ನೀಡುವಂತಹ ಪ್ಲಾನ್ ಗಳು ಕೂಡ ನಡೀತಾ ಇದೆ. ಹೀಗಾಗಿ ಎಷ್ಟು ಮಟ್ಟಿಗೆ ಈ ಒಂದು ಚರ್ಚೆಗಳು ನಿಜ ಮತ್ತು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ರೂಪೇಶ್. ತಮಿಳ ಡೀಟೇಲ್ಸ್ ಗೆ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.